ಈಗ ಜಿ ಟಿ ದೇವೇಗೌಡರ ನಡೆ ಕುತೂಹಲವನ್ನ ಕೆರಳಿಸಿದೆ. 1:30 ಮತದಾನ ಮಾಡ್ತೀನಿ ಅಂತ ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ಜೆ ಡಿ ಎಸ್ ಅಭ್ಯರ್ಥಿಗೆ 21 ಮತ ಸಿಕ್ಕಿದೆ. ಜಿ ಟಿ ದೇವೇಗೌಡರು ಮತವನ್ನು ಹಾಕಿದ್ರೆ 30 ಆಗುತ್ತೆ. ಒಟ್ಟು 32 ಇರೋದು. 1 ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ಗೆ ಹಾಕಿ ಆಗಿದೆ, ಹಾಗಾಗಿ 31 ಉಳಿತು. 31 ಗುಬ್ಬಿ ಶ್ರೀನಿವಾಸ್ ಅವರು ಈಗ ಖಾಲಿ ಪೇಪರ್ ಅನ್ನ ಹಾಕಿ ಬಂದಿದ್ದಾರೆ, ಹಾಗಾಗಿ ಅಲ್ಲಿಗೆ ಒಂದು ಮೈನಸ್ ಆಗತ್ತೆ, 30 ಬರುತ್ತೆ. ಈಗ 30 ಒಂದು ಇನ್ನೂ ವೋಟಿಂಗ್ ಆಗಿಲ್ಲ, ಅದು ಜಿ ಟಿ ದೇವೇಗೌಡರದು. ಹಾಗಾಗಿ ಈಗ ಸದ್ಯಕ್ಕೆ 29 ಮಾತ್ರ ಕನ್ಸಿಡರ್ ಇದೆ. ಆ 29 ಇನ್ಯಾರ್ಯಾರ್ದು ಏನೇನು ಕತೆ ಇದೆಯೋ ಅಂತ ಗೊತ್ತಿಲ್ಲ. ಈಗ ಜಿ ಟಿ ದೇವೇಗೌಡರು 1:30 ವೋಟಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹಾಕಿದ್ರೆ ಜೆ ಡಿ ಎಸ್ಗೆ 30 ಗೆಲ್ತಾರಾ? ಸದ್ಯಕ್ಕೆ ಗೆಲ್ಲುವಂಥ ಯಾವ ಲಕ್ಷಣಗಳು ಈಗ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸಿಗೆ ಏನಾದರೂ ಈಗ ಶ್ರೀನಿವಾಸ ಗೌಡರು ವೋಟ್ ಹಾಕಿದ್ದಕ್ಕೆ ಲಾಭ ಆಗುತ್ತಾ? ಇಲ್ಲ, ಅದು ಆಗಲ್ಲ.